ಶ್ರೀ ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ನಾವು ಕ್ರಿಸ್ತ ಶಕ 12ನೆಯ ಶತಮಾನದಲ್ಲಿ ಬಾಳಿ ಬದುಕಿದ ಶಿವಶರಣರ ಬಗ್ಗೆ ಮಾತನಾಡುವಾಗ ನಮ್ಮ ಕನ್ನಡ ನಾಡಿನ ಶಿವಶರಣರು ಅಂತ ಬಳಸುತ್ತೇವೆ ಇಲ್ಲಿ ಬರ್ತಕ್ಕಂತ ಅನೇಕ ಜನ ಶಿವಶರಣರು ಕೇವಲ ಕರ್ನಾಟಕದವರು ಮಾತ್ರ ಅಲ್ಲ ಕಲ್ಯಾಣದಲ್ಲಿದ್ದಂತ ಬಸವಣ್ಣನವರ ಆ ವರ್ಚಸ್ಸನ್ನ ಆ ಭಕ್ತಿಯ ಅವರ ಆಚರಣೆಯನ್ನ ಕಂಡು ಬಸವಣ್ಣನವರ ವ್ಯಕ್ತಿತ್ವ ಆ ಭಕ್ತಿಯ ಚುಂಬಕ ಶಕ್ತಿಯಿಂದ ಆಕರ್ಷಿತರಾಗಿ ಬೇರೆ 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 ಪ್ರಾಂತ್ಯಗಳಿಂದ ಬೇರೆ ಬೇರೆ ನಾಡುಗಳಿಂದ ಬಂದಂತವರು ನಮ್ಮ ಶಿವಶರಣರಲ್ಲಿ ಕೆಲವರಿದ್ದಾರೆ ಕಾಶ್ಮೀರದಿಂದ ನಾವಿವತ್ತು ಏನು ಕರೀತಾ ಇದೀವಿ ಕಂಚಿ ಅಂತ ಕಾಂಚೀಪುರದಿಂದ ಮಾಳವ ದೇಶದಿಂದ ಸೌರಾಷ್ಟ್ರದಿಂದ ಆಂಧ್ರದಿಂದ ಅನೇಕ ಜನ ಶಿವಶರಣರು ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಬಸವಣ್ಣನವರನ್ನ ಕಂಡು ಬಸವಣ್ಣನವರ ಭಕ್ತಿಯಿಂದ ಪ್ರಭಾವಕ್ಕೊಳಗಾಗಿ ತಾವು ಶರಣರಾಗಿ ಆತ್ಮೋದ್ಧಾರದ ಮೂಲಕವಾಗಿ ಸಮಾಜೋದ್ಧಾರವನ್ನು ಸಾಧಿಸಿದಂತಹ ಶರಣರು ಕೆಲವರಿದ್ದಾರೆ ಇನ್ನು ಕನ್ನಡ ನಾಡಿನಲ್ಲಿಯೇ ಹುಟ್ಟಿ ಬೆಳೆದಂತಹ ಶರಣರು ಕೆಲವರಿದ್ದಾರೆ ನಾನು ಏನು ಹೇಳಿಕೊರಟೆ ಅಂದ್ರೆ ಕ್ರಿಸ್ತ ಶಕ 12ನೇ ಶತಮಾನದ ಬಸವಾದಿ ಪ್ರಮತರಲ್ಲಿ ಕನ್ನಡ ನಾಡಿನ ಶರಣರು ಅಂತ ನಾವು ಕರೆದರೂ ಕೂಡ ಕನ್ನಡ ನಾಡಿನವರ ಅಲ್ಲದ ಕನ್ನಡೇತರ ನಾಡಿನಿಂದ ಬಂದಂತಹ ಶರಣರು ಇದ್ದಾರೆ ಬಸವಣ್ಣನವರ ಸಮಕಾಲೀನರು ಮಾತ್ರವಲ್ಲ ಬಸವಣ್ಣನವರಿಗಿಂತ ಪೂರ್ವದಲ್ಲಿಯೇ ಈ ನಾಡಿಗೆ ಬಂದಂತಹ ಕೆಲವು ಶರಣರಿದ್ದಾರೆ ನಾವು ಸ್ವಲ್ಪ ಆಲೋಚನೆ ಮಾಡೋಣ ನಾನು ಈಗ ತಾನೇ ಹೇಳಿದೆ ಬಸವಣ್ಣನವರ ವ್ಯಕ್ತಿತ್ವವನ್ನು ಕಂಡು ಆಕರ್ಷಿತರಾಗಿ ಬಂದಂತವರು ಕೆಲವರಾದರೆ ಬಸವಣ್ಣನವರಿಗೂ ಪೂರ್ವದಲ್ಲಿಯೇ ಅನೇಕ ಜನ ಶಿವಶರಣರು ಬೇರೆ 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 ನಾಡಿನ ಭಾಗಗಳಲ್ಲಿ ಇದ್ದರು ಶಿವಭಕ್ತಿಯನ್ನು ಹೊಂದಿ ಶಿವಸಾಯುಜ್ಯ ಪದವಿಯನ್ನು ಪಡೆಯುವುದಕ್ಕೆ ಹಂಬಲಿಸ್ತಾ ಇದ್ದಂತಹ ಆ ಆತ್ಮೋದ್ಧಾರವನ್ನು ಕಲಿಸುತ್ತಾ ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಂತಹ ಆ ಶಿವ ಪದವಿಯನ್ನು ಪಡೆಯಲಿಕ್ಕೆ ಶಿವಪಥದಲ್ಲಿ ಸಾಗ್ತಾ ಇದ್ದಂತಹ ಸಾಧಕರು ಬೇರೆ 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 ನಾಡಿನಲ್ಲೂ ಇದ್ದರು ನಾವು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಕಂಡುಬರುವ ಕೆಲವು ಶರಣರ ಬಗ್ಗೆ ಮಾತನಾಡುತ್ತೇವೆ ಹೆಚ್ಚು ವಿಚಾರಗಳು ಅವರ ಬಗ್ಗೆ ನಮಗೆ ಸಿಕ್ಕಿದೆ ಇನ್ನೂ ಕೆಲವು ಶರಣರು ನಮ್ಮ ಕವಿಗಳ ಕಾವ್ಯಗಳಲ್ಲಿ ನಮಗೆ ತಿಳಿದುಬರುವಂತೆ 12ನೇ ಶತಮಾನದ ಶರಣ ನಮ್ಮ ಕನ್ನಡದ ಬಸವಾದಿ ಶರಣರಿಗಿಂತಲೂ ಪೂರ್ವದಲ್ಲಿಯೇ ಇದ್ದಂತಹ 63 ಜನ ಮಹಾ ಆ ಪುರಾತನರು ಅಂತ ಯಾರನ್ನು ಕರೀತೀವಿ ಅವರ ಬಗ್ಗೆ ನಾವು ಕಾವ್ಯಗಳಲ್ಲಿ ನೋಡಬಹುದಾಗಿದೆ ತಮಿಳುನಾಡಿನಲ್ಲಿ ಇದ್ದಂತಹ ಅನೇಕ ಜನ ಶಿವಶರಣರಲ್ಲಿ 63 ಜನ ಶಿವಶರಣರನ್ನಂತೂ ನಾವು ನಮ್ಮ ಕನ್ನಡದ ಕೃತಿಗಳಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಹರಿಯರ ಮತ್ತು ಬೇರೆ ಬೇರೆ ಕವಿಗಳು ಬರೆದಿರೋದನ್ನು ಗಮನಿಸಬಹುದು ಹರಿಯರ ನಂತರ ಬಂದಂತಹ ನಮ್ಮ ಲಕ್ಕಣ ದಂಡೇಶ ಭೀಮಕವಿ ನಮ್ಮ ಚಾಮರಸ ಮೊದಲಾದ ಕವಿಗಳು ಕೂಡ ಅವರ ಬಗ್ಗೆ ಬರೀತಾರೆ ಆದರೆ ಹರಿಹರನಿಗೂ ಪೂರ್ವದಲ್ಲಿಯೇ ಪೆರಿಯ ಪುರಾಣ ಎನ್ನುವಂತಹ ತಮಿಳು ಕೃತಿಯಲ್ಲಿ ತಮಿಳುನಾಡಿನಲ್ಲಿ ಆಗಿ ಹೋದಂತಹ ಪುರಾತನ ಶಿವಶರಣರ ಬಗ್ಗೆ ಸಾಕಷ್ಟು ವಿವರಗಳು ನಮಗೆ ದೊರೆಯುತ್ತವೆ ಆ ಪೆರಿಯ ಪುರಾಣದ ಪ್ರಭಾವವೂ ಕೂಡ ನಮ್ಮ ಕೆಲವು ಶೈವ ಕವಿಗಳ ಮೇಲೆ ಆಗಿರುವುದು ಉಂಟು ಬಸವಣ್ಣನವರ ಹಿರಿಯರಾಗಿರತಕ್ಕಂಥ ಕೆಲವು ಶರಣರ ಬಗ್ಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತನಾಡಿದ್ದೆವು ಇವತ್ತು ಕೂಡ ಬಸವಣ್ಣನವರ ಸಮಕಾಲೀನ ಅಥವಾ ಹಿರಿಯ ಸಮಕಾಲೀನರಾಗಿದ್ದಿರಬಹುದಾದ ಮತ್ತೊಬ್ಬರು ಶರಣರ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೇನೆ ತಮಿಳುನಾಡಿನ ಕಾಂಚೀಪುರದಲ್ಲಿ ಇದ್ದಂತಹ ಶಿವಶರಣ ಇರುವವರು ಕಂಚಿ ಅಂತ ಇವತ್ತು ನಾವು ಕರೀತಾ ಇದ್ದೇವೆ ಕಾಂಚೀಪುರ ಅಂತ ನಮ್ಮ ಕಾವ್ಯಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಆಗಿದೆ ಅವತ್ತು ಕಾಂಚೀಪುರವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಒಬ್ಬ ರಾಜ ಕರಿಕಾಲ ಚೋಳ ಚೋಳ ರಾಜವಂಶಕ್ಕೆ ಸೇರತಕ್ಕಂತಹ ಮಹಾನ್ ಶ್ರೇಷ್ಠ ಶಿವಭಕ್ತ ಶಿವಭಕ್ತ ಅಂತ ಹೇಳಿದರೆ ಸಾಕಾಗೋದಿಲ್ಲ ಅವನಿಗೆ ಶಿವ ಭಕ್ತರಲ್ಲಿ ಯಾವ ರೀತಿಯ ಗುಣಗಳನ್ನು ಆತ ಹೊಂದಿದ್ದ ಅಂದರೆ ಸ್ವಲ್ಪ ಉತ್ಪ್ರೇಕ್ಷೆ ಅನ್ನಿಸ್ಬೋದು ನಾನು ಮುಂದೆ ಅವನ ಬಗ್ಗೆ ಹೇಳ್ತೇನೆ ಶಿವನಿಗೆ ತಾನು ಭಕ್ಷ್ಯ ಭೋಜ್ಯಗಳನ್ನು ಮಾಡಿಕೊಂಡು
ಮೃಷ್ಟಾನ್ನವನ್ನು ತೆಗೆದುಕೊಂಡು ಹೋಗಿ ಶಿವನಿಗೆ ನೈವೇದ್ಯ ಮಾಡಿ ಊಟ ಮಾಡಿಸ್ತಾ ಇದ್ದ ಅಂತ ಕಥೆಗಳಲ್ಲಿ ವೈಭವೀಕರಿಸುತ್ತಾರೆ. ಅದೆಷ್ಟು ಮಟ್ಟಿಗೆ ನಿಜನೋ ಬಿಡ ಅದು ಬೇರೆ ವಿಚಾರ. ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರೋದು ಕಂಚಿ ನಗರದಲ್ಲಿದ್ದಂತಹ ರಾಜ ಕರಿಕಾಲ ಚೌಳ. ಆ ಕರಿಕಾಲ ಚೌಳ ಎಂಬತಕ್ಕಂತಹ ಮಹಾಪ್ರಭುವಿನ ಬಳಿಯಲ್ಲಿ ಆ ಮಹಾಪ್ರಭುವೇ ಶಿವಭಕ್ತ. ಆ ಶಿವಭಕ್ತನ ಅರಮನೆಯ ಅಶ್ವಾಲಯಕ್ಕೆ ಅಂದರೆ ಅವರ ಮನೆಯಲ್ಲಿದ್ದಂತಹ ರಾಜನ ಮನೆ ಅರಮನೆಯಲ್ಲಿದ್ದಂತಹ ಕೆಲವು ಕುದುರೆಗಳು ಏನಿದ್ದವು ಆ ಕುದುರೆಗಳ ಲಾಯವನ್ನೇ ಅಶ್ವಾಲಯ ಎಂದು ಕರೆಯುತ್ತೇವೆ. ಅಶ್ವಾಲಯಕ್ಕೆ ಪ್ರತಿದಿನ ಹುಲ್ಲನ್ನು ತೆಗೆದುಕೊಂಡು ಹೋಗಿ ಅಶ್ವಗಳಿಗೆ ಕುದುರೆಗಳಿಗೆ ಹಾಕ್ತಕ್ಕಂಥ ಕೆಲಸ. ಅಂದರೆ ಎಲ್ಲೋ ಬೇರೆ ಕಡೆ ಹೋಗಿ ಕಾಡು ಅಥವಾ ಹುಲ್ಲುಗಾವಲು ಬೇರೆ ಕಡೆ ಹೋಗಿ ಹುಲ್ಲನ್ನು ತಂದು ಹೊರೆ ಕಟ್ಟಿ ಹುಲ್ಲನ್ನು ಹೊತ್ತುಕೊಂಡು ಬಂದು ಅಶ್ವಾಲಯದಲ್ಲಿದ್ದ ಅಶ್ವಗಳಿಗೆ ಹುಲ್ಲನ್ನು ಹಾಕ್ತಕ್ಕಂಥ ಕೆಲಸ. ಅಂದರೆ ಅಂತಹ ಕೆಲಸವನ್ನು ಮಾಡುತ್ತಿದ್ದಂತಹ ಒಬ್ಬ ಭಕ್ತ. ಆ ಭಕ್ತರ ಬಗೆಗೆ ಈಗ ನಾವು ಮಾತಾಡ್ತಾ ಇರೋದು. ಶರಣ ಬಂಧುಗಳೇ, ನಿಮಗೀಗಾಗಲೇ ನೆನಪಾಗುತ್ತಿರಬಹುದು, ಬಸವಣ್ಣನವರ ಹಿರಿಯ ಸಮಕಾಲೀನರಾಗಿದ್ದ ಗುಪ್ತ ಶಿವಭಕ್ತರಾಗಿದ್ದಂತಹ ಅವರು ಮಾದಾರ ಚೆನ್ನಯ್ಯ ಎಂಬತಕ್ಕಂತಹ ಒಬ್ಬ ಶರಣರು. ಕಂಚಿನಗರದಲ್ಲಿದ್ದಂತಹ ಚೋಳ ಮಹಾಪ್ರಭು, ಚೋಳ ರಾಜವಂಶದ ಚೋಳ ರಾಜರಾಗಿರ್ತಕ್ಕಂತಹ ಕರಿಕಾಲ ಚೋಳ ಎಂಬ ಶಿವಭಕ್ತರ ಅಶ್ವಾಲಯಕ್ಕೆ ಹುಲ್ಲನ್ನು ತಂದು ಅಡಕುತ್ತಿದ್ದಂತಹ, ಹುಲ್ಲನ್ನು ತಂದು ಅಶ್ವಗಳಿಗೆ ಹಾಕ್ತಾ ಇದ್ದಂತಹ ಕೆಲಸ ಮಾಡ್ತಾ ಇದ್ದ ಮಾದಾರ ಚೆನ್ನಯ್ಯನವರು ಗುಪ್ತವಾಗಿ ಯಾರಿಗೂ ತಿಳಿಯದಂತೆ ಶಿವಭಕ್ತಿಯನ್ನು ಆಚರಿಸ್ತಾ ಇದ್ರು. ಯಾರಿಗೂ ಕೂಡ ತಾನು ಭಕ್ತ, ಶಿವಭಕ್ತ ಎಂಬುದು ಗೊತ್ತಾಗಬಾರದು. ಗೊತ್ತಾದರೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ ಎನ್ನುವಂತಹ ನಿರ್ಧಾರವನ್ನು ಮಾಡಿದಂಥವ್ರು. ಅವರು ಯಾರಿಗೂ ತಿಳಿಯದಂತೆ ಶಿವಭಕ್ತಿಯನ್ನು ಆಚರಿಸ್ತಾ ಇದ್ದಂತಹ ಮಾದಾರ ಚೆನ್ನಯ್ಯನವರು ನಮ್ಮ ಕನ್ನಡ ನಾಡಿನ ಕೆಲವು ಕವಿಗಳ ಕಾವ್ಯಗಳಲ್ಲಿ, ಕೆಲವರಲ್ಲಿ ಬಹಳ ದೀರ್ಘವಾಗಿ ಅವರ ಕತೆ ಉಲ್ಲೇಖವಾಗಿದೆ, ಕೆಲವರಲ್ಲಿ ಸಂಕ್ಷಿಪ್ತವಾಗಿ ಸಂಗ್ರಹ ರೂಪದಲ್ಲಿ ಅವರ ಹೆಸರನ್ನು ಅವರ ಕಥೆಯನ್ನು ನಮ್ಮ ಶಿವತತ್ವ ಚಿಂತಾಮಣಿ ಬಸವ ಪುರಾಣಗಳಲ್ಲಿ ಮೂರು ಸಾಲುಗಳಲ್ಲಿ ಅಥವಾ ಒಂದೊಂದು ಷಟ್ಪದಿಯಲ್ಲಿ ಅವರ ಕಥೆಯನ್ನು ಮುಗಿಸಲಾಗಿದೆ. ಅಂದರೆ ಕೆಲವರು ಬಹಳ ವಿವರವಾಗಿ ಹೇಳಿದ್ದಾರೆ, ಬಹಳ ಸಂಗ್ರಹವಾಗಿ ಹೇಳಿದ್ದಾರೆ ಕೆಲವರು. ಹರಿಹರನಂತಹ ಶಿವಕವಿ ಮಾದಾರ ಚೆನ್ನಯ್ಯಗಳ ರಗಳೆ ಎಂಬತಕ್ಕಂತಹ ಅದ್ಭುತವಾದಂತಹ ಒಂದು ರಗಳೆಯನ್ನು ಬರೆದು ಮಾದಾರ ಚೆನ್ನಯ್ಯ ಎಂತಹ ಗುಪ್ತ ಶಿವಭಕ್ತರಾಗಿದ್ದರು, ಅವರ ಭಕ್ತಿಗೆ ಮೆಚ್ಚಿ ಶಿವ ಬಂದು ಅವರನ್ನು ಹೇಗೆ ಸತ್ಕರಿಸಿದ ಎನ್ನುವುದನ್ನು ಚೆನ್ನಯ್ಯನ ರಗಳೆಯಲ್ಲಿ ಹರಿಹರ ಬರೆದಿದ್ದಾರೆ. ಭಕ್ತಿ ಎಂಬುದು ಯಾವತ್ತೂ ಆಡಂಬರದ್ದಲ್ಲ, ಭಕ್ತಿ ತನ್ನ ಅಂತರಂಗಕ್ಕೆ ಸಂಬಂಧಪಟ್ಟದ್ದು, ಅದು ಬೂಟಾಟಿಕೆಯ ವಿಚಾರ ಅಲ್ಲ ಎನ್ನುವುದನ್ನು ಮಾದಾರ ಚೆನ್ನಯ್ಯನವರ ಈ ಕತೆ ಧ್ವನಿಸುತ್ತಿದೆ. ಯಾರೇ ಭಕ್ತರಾಗಿರಲಿ, ನಿರ್ಮಲವಾದ ಮನಸ್ಸಿರುವವರು ಅದನ್ನು ತಮ್ಮ ನಡೆಯಲ್ಲಿ ತೋರಿಸಿಕೊಳ್ಳಬೇಕು, ತಮ್ಮ ನುಡಿಗಳ ಮೂಲಕ ತೋರಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ನಾನು ಭಕ್ತ ಎಂದು ಬೇರೆಯವರು ನನ್ನನ್ನು ಗುರುತಿಸಲಿ ಎಂದು ಬುಟಾಟಿಕೆ ತೋರ್ಪಡಿಕೆಗೋಸ್ಕರ ಭಕ್ತಿಯನ್ನು ಮಾಡುವುದು ಒಳ್ಳೆಯದಲ್ಲ. ಅದನ್ನು ಅರ್ಥ ಮಾಡಿಕೊಂಡಿದ್ದಂತಹ ಮಾದಾರ ಚೆನ್ನಯ್ಯನವರು ಗುಪ್ತವಾಗಿ ಯಾರಿಗೂ ತಿಳಿಯದಂತೆ ಶಿವಭಕ್ತಿಯನ್ನು ಅವರು ಆಚರಿಸುತ್ತಿದ್ದರು, ಶಿವಭಕ್ತರಾಗಿದ್ದರು. ನಾನು ಒಳ್ಳೆಯವನಾಗಿರಬೇಕಾಗಿತ್ತು, ಅದು ನನ್ನ ಗುಣ, ನನ್ನ ವ್ಯಕ್ತಿತ್ವಕ್ಕದು ಕಳೆ, ಬೇರೆಯವರು ನನ್ನನ್ನು ಗುರುತಿಸಲಿ ಅಂತ ನಾನು ಒಳ್ಳೆಯವನಾಗಿರಬೇಕಾಗಿಲ್ಲ, ಸಮಾಜಕ್ಕೆ ನಾನು ಒಳ್ಳೆಯ ರೀತಿಯಲ್ಲಿ ಮತ್ತೊಬ್ಬರಿಗೆ ಏನು ಕೆಡುಕು ಮಾಡದೆ, ಕೆಟ್ಟದ್ದನ್ನು ಆಲೋಚನೆ ಮಾಡದೆ, ಕೆಟ್ಟದ್ದನ್ನು ಬಯಸದೆ ನನ್ನ ವ್ಯಕ್ತಿತ್ವವನ್ನು ನಾನು ರೂಪಿಸಿಕೊಳ್ಳಬೇಕು. ಅದು ಗುಪ್ತ ಶಿವಭಕ್ತಿ ಅಂದರೆ ಅದು ತನ್ನಷ್ಟಕ್ಕೆ ತಾನು ಮತ್ತೊಬ್ಬರಿಗೆ ತೊಂದರೆ ಕೊಡದೆ ಬದುಕುವುದು, ಎಂದೂ ಕೆಡುಕನ್ನು ಆಲೋಚನೆ ಮಾಡದೇ ಇರುವುದು, ಮತ್ತೊಬ್ಬರಿಗೆ ಎಂದೂ ಕೆಟ್ಟದ್ದನ್ನು ಬಯಸದೇ ಇರುವುದು, ಆ ರೀತಿ ತನ್ನಷ್ಟಕ್ಕೆ ತಾನು ಒಳ್ಳೆಯತನವನ್ನು ರೂಢಿಸಿಕೊಂಡಿದ್ದಂತಹ ವ್ಯಕ್ತಿ ಅವರು ಮಾದಾರ ಚೆನ್ನಯ್ಯನವರು. ಮಾದಾರ ಚೆನ್ನಯ್ಯನವರ ರಗಳೆಯಲ್ಲಿ ಈ ಕಥೆಯನ್ನು ತುಂಬ ಸ್ವಾರಸ್ಯಕರವಾಗಿ ಹರಿಹರ ಕವಿ ಚಿತ್ರಿಸುತ್ತಾರೆ. ಅವರಿಗೆ ಗುಪ್ತ ಶಿವಭಕ್ತರಾನು ಎಂಬುದು ತಿಳಿದು ಬಂದದ್ದು, ಈ ಗುಪ್ತ ಶಿವಭಕ್ತಿ ಹೀಗೆ ಇರಬಾರದು, ಇದು ತಿಳಿಯಲಿ ಜಗತ್ ಜಾಹೀರಾಗಲಿ ಅಂತ ಶಿವನೇ ಬಯಸಿ ಬಂದು ಇವರ ಮನೆಯಲ್ಲಿ ಅಂಬಲಿಯನ್ನು ಉಂಡದ್ದು, ಇವೆಲ್ಲ ಕಥೆ ಅವೆಲ್ಲವನ್ನು ಹರಿಹರ ಕವಿ ಚಿತ್ರಿಸಿದ್ದಾರೆ. ಹರಿಹರ ಕವಿಗೂ ಮುಂಚೆನೆ ಈ ಕತೆ ಜನಜನಿತವಾಗಿತ್ತು. ಚೆನ್ನಯ್ಯನವರ ಮನೆಯಲ್ಲಿ ಶಿವನು ಬಂದು ಅಂಬಲಿ ಉಂಡ ಎನ್ನುವ ವಿಚಾರ ಜೇಡರ ದಾಸಿಮಯ್ಯನವರ ಕಾಲಕ್ಕೆ ಇದು ಜಗತ್ತಿನಲ್ಲಿ ಜನಜನಿತವಾಗಿತ್ತು. ಬಸವಣ್ಣನವರು ಬಹಳಷ್ಟು ತಮ್ಮ ವಚನಗಳಲ್ಲಿ, ಸುಮಾರು 38 ವಚನಗಳಲ್ಲಿ ಚೆನ್ನಯ್ಯ ಎನ್ನುವ ಪದವನ್ನು ಉಲ್ಲೇಖಿಸುತ್ತಾರೆ.
ಚೆನ್ನಯ್ಯನನ್ನು ಯಾಕೆ ನೀವು ಕೆಳ ಜಾತಿಯವರು ಕೆಳಜಾತಿಯವರು ಅಂತ ಹೇಳ್ತೀರಿ ಅಂತ ಹೇಳ್ತಕ್ಕಂತಹ ವಿಚಾರ ಬಸವಣ್ಣನವರ ವಚನದಲ್ಲಿಯೂ ಬರ್ತದೆ. ನಮ್ಮ ಜೇಡರ ದಾಸಿಮಯ್ಯನವರು ಹೇಳ್ತಕ್ಕಂಥ ವಚನವನ್ನು ನಾವು ಹಿಂದೆ ಗಮನಿಸಿದ್ದೆವು. ಚೆನ್ನಯ್ಯನ ಮನೆಯ ಅಂಬಲಿಯನುಂಡೆ ಕೆಂಬಾವಿ ಭೋಗಯ್ಯನ ಹಿಂದಾಡಿ ಹೋದೆ, ಕುಂಬಾರನ ಆ ದನಿಗೆ ಕುಕಿಲಿರಿದು ಕುಣಿದೆ. ನಂಬದಡೆ ನಂಬಿ ಕರೆದರೆ ಹೋಗಡುವೆ, ನಂಬದೆ ಕರೆದವರಿಗೆ ನೀ ಅಂಥವರ ಹಂಬಲವನ್ನು ಒಲ್ಲೆ ರಾಮನಾಥ ಎನ್ನುತ್ತಾರೆ. ಅಂದರೆ ನಂಬದವರ ಹಂಬಲವನ್ನು ಒಲ್ಲೆ, ಯಾರು ನಂಬಿರುತ್ತಾರೋ ಅಂತಹವರನ್ನ ನೀನು ಕಾಪಾಡುತ್ತೀಯ. ಅವನು ನಂಬಿದ್ದರಿಂದಲೇ ಅವರ ಮನೆಗೆ ಹೋಗಿ ನೀನು ಅಂಬಲಿಯನ ಉಂಡೆ ಎಂಬುದಾಗಿ ದಾಸಿಮಯ್ಯನವರ ಕಾಲದಲ್ಲಿ ಈ ಕತೆ ಗೊತ್ತಿತ್ತು ಎಂಬುದು ನಮಗೆ ತಿಳಿದು ಬರ್ತದೆ. ಇದೇ ರೀತಿಯಲ್ಲಿ ನಮ್ಮ ಬಸವಣ್ಣನವರು ಕೂಡ ಮಾದಾರ ಚೆನ್ನಯ್ಯನ ಹೆಸರನ್ನು ಸುಮಾರು ಕಡೆಯಲ್ಲಿ ಉಲ್ಲೇಖಿಸುತ್ತಾರೆ. ಸೆಟ್ಟಿ ಎಂಬೆನೆ ಸಿರಿಯಾಳನ, ಡೋಹರನೆಂಬೆನೆ ಕಕ್ಕಯ್ಯನ, ಮಡಿವಾಳನೆಂಬೆನೆ ಮಾಚಯ್ಯನ ಅಂತ ಹೇಳುವಾಗ ಮಾದಾರನೆಂಬೆನೆ ಚೆನ್ನಯ್ಯನ ಅಂತ ಕೇಳ್ತಾರೆ. ಆನು ಹಾರುವ ಕುಲದಲ್ಲಿ ಹುಟ್ಟಿದನೆಂದರೆ ಕೂಡಲ ಸಂಗಮದೇವ ನಗುವನಯ್ಯ ಎನ್ನುತ್ತಾರೆ. ಅಂದರೆ ಮೇಲು ಕೀಳು ಎಂಬ ತಾರತಮ್ಯವನ್ನು ಮಾಡಬಾರದು ಅಂತ ಹೇಳುವ ಸಂದರ್ಭದಲ್ಲಿ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ ಈ ಮುಂತಾದವರನ್ನು ಬಸವಣ್ಣನವರು ನೆನಪಿಸಿಕೊಳ್ಳುವಾಗಲೂ ಕೂಡ ಚೆನ್ನಯ್ಯನವರ ಉಲ್ಲೇಖ ಬರುತ್ತದೆ. ಶರಣ ಬಂಧುಗಳೇ, ಮಾದಾರ ಚೆನ್ನಯ್ಯವರು ಕಂಚಿಯಲ್ಲಿದ್ದುಕೊಂಡೇ ವಚನಗಳನ್ನು ರಚಿಸಿದರೋ ಅಥವಾ ಕಲ್ಯಾಣಕ್ಕೆ ಬಂದಿದ್ದರೋ ಅದರ ಬಗ್ಗೆ ಆಧಾರಗಳು ಸಾಲವು. ಆದರೂ ಕೂಡ ಅವರು ಕನ್ನಡದಲ್ಲಿ ವಚನಗಳನ್ನು ರಚಿಸಿದ್ದಾರೆ. 10 ವಚನಗಳು ನಮಗೆ ದೊರೆತಿವೆ. ಕನ್ನಡ ನಾಡಿಗೆ ಬಂದಿರಬೇಕು, ಬಸವಾದಿ ಶರಣರ ಹಿರಿಯ ಸಮಕಾಲೀನರಾಗಿದ್ದಿರಬೇಕು. ಅವರ ವಚನಗಳ ಮುದ್ರಿಕೆ, ಅವರ ವಚನಗಳ ಅಂಕಿತ ಅದೂ ಕೂಡ ಬಹಳ ವಿಶಿಷ್ಟವಾಗಿದೆ. 10 ವಚನಗಳು ಇವತ್ತು ಲಭಿಸಿವೆ. ತಮ್ಮ ಆರಾಧ್ಯ ದೈವವನ್ನು, ಯಾವುದೋ ಸ್ಥಾವರ ಲಿಂಗವನ್ನು ಅಂಕಿತವನ್ನಾಗಿ ಬಳಸಿಕೊಂಡರೆ ಕೆಲವು ವಚನಕಾರರು. ಇವರು ಯಾವುದೇ ಸ್ಥಾವರ ಲಿಂಗವನ್ನು ಅಂಕಿತವನ್ನಾಗಿ ಬಳಸಿಕೊಂಡಿಲ್ಲ. ವಚನಗಳ ಅಂಕಿತವೇ ಒಂದು ವಿಶಿಷ್ಟವಾಗಿದೆ ಮತ್ತು ವಿಶಿಷ್ಟ ಸಂದೇಶವನ್ನು ನಮಗೆ ಕೊಡುತ್ತದೆ. ಅವರು ಹೇಳ್ತಾರೆ, ಅವರ ಪ್ರತಿ ವಚನದಲ್ಲಿ ಕೈ ಉಳಿ ಕತ್ತಿ, ಕೈಯುಳಿ ಕತ್ತಿ ಅಡಿಗೂಟಕ್ಕೆ ಅಡಿಯಾಳಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ ಎಂಬುದು ಮಾದಾರ ಚೆನ್ನಯ್ಯನವರ ವಚನಗಳ ಅಂಕಿತ. ನಾವು ಯಾವುದೇ ಕಾಯಕವನ್ನು ಮಾಡುತ್ತಿದ್ದರೂ ಕೂಡ ಪ್ರತಿಯೊಬ್ಬರೂ ಒಂದೊಂದು ಕಾಯಕವನ್ನು ಮಾಡಲೇಬೇಕು, ಕಾಯಕದ ಮೂಲಕವೇ ಕೈಲಾಸವನ್ನು ಕಾಣಬೇಕು ಎಂಬುದು ವಚನಕಾರರ ಧೋರಣೆ, ನಿಜ. ಆದರೆ ನಾವು ಯಾವ ಕಾಯಕವನ್ನು ಮಾಡುತ್ತಿರ್ತೀವೋ, ಯಾವ ಕಾಯಕಕ್ಕೆ ನಾವು ಬಳಸಿಕೊಳ್ಳುತ್ತಿರ್ತೀವಿಯೋ ಪರಿಕರಗಳು, ಆ ಕಾಯಕದ ಪರಿಕರಗಳಿಗೆ ನೀನು ದಾಸನಾಗಬೇಡ. ಸದಾ ನಿನ್ನ ಕಾಯಕದಲ್ಲಿ ನಿರತನಾಗಿದ್ದು ಕಾಯಕವೇ ಮುಖ್ಯ ಅಂತ ತಿಳ್ಕೊಂಡಿದ್ರೂ ಕೂಡ ಆ ಕಾಯಕದ ಪರಿಕರಗಳನ್ನು ಕುರಿತು, ಕಾಯಕವನ್ನೇ ಕುರಿತು ಸದಾ ಅದರಲ್ಲಿಯೇ ಆಲೋಚನೆ ಮಾಡಬೇಡ, ಶಿವಭಕ್ತಿಯನ್ನು ಕುರಿತು ಸ್ವಲ್ಪ ಆಲೋಚನೆ ಮಾಡು. ಅವ್ರು ಹೇಳ್ತಾರೆ, ಸದಾ ಅವಕ್ಕೆ ನೀನು ದಾಸನಾಗಿರಬೇಡ. ಕಾಯಕವೆಂಬುದೂ ಕೂಡ ದಾಯಗಾರಿಕೆಗಲ್ಲ, ಲಾಭ ನಷ್ಟಗಳನ್ನು ನೋಡಿ ಮಾಡಬಾರದು. ಅದನ್ನು ಮತ್ತೊಬ್ಬರು ವಚನಕಾರ್ತಿ ಹೇಳ್ತಾರೆ ನಮ್ಮಲ್ಲಿ. ಕಾಯಕವೆಂಬುದು ದಾಯಗಾರಿಕೆ ಅಂದರೆ ಲಾಭ, ಲಾಭ ದೃಷ್ಟಿಯಿಂದ ಕಾಯಕ ಮಾಡುವುದಲ್ಲ. ಇವರು ಹೇಗೆ ಹೇಳ್ತಾರೆ ಅಂದರೆ, ಕಾಯಕ ಮಾಡಬೇಕು ನಿಜ, ಕಾಯಕದ ಪರಿಕರಗಳನ್ನೇ ಕುರಿತು ಚಿಂತೆ ಮಾಡಬೇಕೇನು. ಕೈ ಉಳಿ ಕತ್ತಿ ಅಡಿಗೂಟ ಇವಕ್ಕೆ ನೀನು ಅಡಿಯಾಗಬೇಡ. ಯಾವುದನ್ನು ನಾವು ಶಿವ ಸಾಯುಜ್ಯ ಪದವಿ ಅಂತ ಕರಿತೀವಿಯೋ, ಯಾವುದನ್ನು ಮೋಕ್ಷ ಅಂತ ಕರಿತೀವೋ ಅದನ್ನು ಅರ್ಥ ಮಾಡಿಕೋ. ಈ ಕಾಯಕದ ಮೂಲಕವೇ ನಾವು ಆ ಪದವಿಯನ್ನು ಪಡೆಯೋಣ. ಅರಿ ನಿಜಾತ್ಮ ರಾಮ ರಾಮನ, ಆ ರಾಮನ ಸ್ವರೂಪಿಯಾಗಿರುವಂತಹ ಪರಾತ್ಪರ ವಸ್ತುವಾಗಿರುವಂತಹ ಆ ಪರ ವಸ್ತುವನ್ನು, ಮೋಕ್ಷವನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಎನ್ನುವ ಈ ಸಂದೇಶವನ್ನು ತಮ್ಮ ಅಂಕಿತದ ಮೂಲಕವೇ ತಿಳಿಸುತ್ತಾರೆ. ಕೈ ಉಳಿ ನಮಗೆಲ್ಲ ಗೊತ್ತಿರುವಂತಹ ಒಂದು ಸಾಧನ ಅದು. ಕೈ ಉಳಿ ಕತ್ತಿ ಅಡಿಗೂಟ ಇವೆಲ್ಲವೂ ಕೆಲವು ಬೇರೆ ಬೇರೆ ಕಾಯಕಗಳನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಕೆಲವು ಪರಿಕರಗಳು. ಇಂಥವುಗಳನ್ನೇ ಕುರಿತು ಚಿಂತೆ ಮಾಡೋದಲ್ಲ, ಅದರ ಮೂಲಕವಾಗಿ ನಾವು ನಮ್ಮ ರಾಮನಿಗೆ ಸ್ವರೂಪಿಯಾದ ಶಿವ ರಾಮನಾಥ ಅಂತ ಏನು ಕರೀತಿದ್ದರು ದಾಸಿಮಯ್ಯನವರು ಕರೀತಿದ್ರು, ಅಂತಹ ಶಿವ ಸ್ವರೂಪಿಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಎನ್ನುವುದನ್ನು ಹೇಳ್ತಾರೆ. ಇವರ 10 ವಚನಗಳಲ್ಲಿ ಒಂದೆರಡು ವಚನಗಳನ್ನು ಕುರಿತು ಇಲ್ಲಿ ಪ್ರಸ್ತಾಪಿಸೋಣ. ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ನುಡಿ ಲೇಸು ನಡೆ ಅಧಮವಾದಲ್ಲಿ ಅದೇ ಬಿಡುಗಡೆ ಇಲ್ಲದ ಹೊಲೆ. ನುಡಿ ಲೇಸು ನಡೆ ಅಧಮವಾದಲ್ಲಿ ಅದೇ ಬಿಡುಗಡೆ ಇಲ್ಲದ ಹೊಲೆ. ಕಳವು ಪರದ್ವಾರಗಳಲ್ಲಿ ಹೊಲಬ ನರಿಯದೆ ಕೆಟ್ಟು ನಡೆಯುತ್ತಾ
ಮತ್ತೆ ಕುಲಜರು ಎಂಬ ಒಡಲವರು ಉಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ಉಭಯವ ತಿಳಿದು ಅರಿಯಬೇಕು ಕೈಯುಳಿ ಕತ್ತಿ ಅಡಿಗೂಟಂಕೆ ಅಡಿಯಾಗಬೇಡ ಹರಿ ನಿಜಾತ್ಮ ರಾಮರಾಮನ ಮಾದಾರ ಚೆನ್ನೈನವರನ್ನ ಆವತ್ತು ತುಂಬ ಕೆಳಸ್ತರದವರು ಕೆಳವರ್ಗದವರು ಶೂದ್ರಾತಿ ಶೂದ್ರ ವರ್ಗದವರು ಅಂತ ಗುರುತಿಸಲಾಗಿತ್ತು ಆವತ್ತಿನ ಸಮಾಜದಲ್ಲಿ ಮಾದಾರರು ಎಂದು ಕರೀತಾ ಇದ್ರು ಅಂದ್ರೆ ಅದು ಬಹಳ ಕೆಳಸ್ತರದ ಒಂದು ಜಾತಿ ಆ ಜಾತಿಯ ಕಷ್ಟಗಳನ್ನು ಅನುಭವಿಸಿದಂತಹವರು ಈ ಸಮಾಜದಲ್ಲಿ ಅವರನ್ನು ತುಚ್ಛೀಕರಿಸಿ ಭಾವ ಕಾಣ್ತಾ ಇದ್ದದ್ದನ್ನು ತಾವು ಸ್ವಂತ ಅದನ್ನು ಅನುಭವಿಸಿದಂತಹ ದಾಸಿಮ ತಾವು ಸಮಾಜದಲ್ಲಿ ಒಂದು ಕೆಳಸ್ತರದವರು ಅಂತ ಏನು ತಮ್ಮನ್ನು ಗುರುತಿಸ್ತಾ ಇತ್ತು ಸಮಾಜ ಅದನ್ನು ಸ್ವಂತ ಅನುಭವಿಸಿದ್ರು ಅವರು ನಾನೊಬ್ಬ ಕೆಳಜಾತಿಯವನು ಅಂತ ಏನು ಸಮಾಜ ನನ್ನನ್ನು ಕರೀತಾ ಇತ್ತು ಒಂದು ರೀತಿಯಲ್ಲಿ ಗೌರವಕ್ಕೆ ಅರ್ಹರೇ ಅಲ್ಲವೇನೋ ಎನ್ನುವಂತ ಏನು ಕರೀತಾ ಇತ್ತು ಅದೆಲ್ಲವನ್ನು ಸ್ವಾನುಭವದಿಂದ ಕಂಡು ಉಂಡಿದ್ದಂತಹ ಚೆನ್ನೈನವರು ಈ ವಚನದಲ್ಲಿ ಯಾಕೆ ಮೇಲು ಕೀಳು ಎಂಬುದನ್ನು ಆಚರಿಸ್ತೀರಿ ನಾವು ಶಿವ ಪದವಿಯನ್ನು ಪಡೆಯಬೇಕಾದರೆ ಈ ಮೇಲು ಕೀಳು ಎಂಬ ತಾರತಮ್ಯ ಭಾವ ಎಂದು ಇರಬಾರದು ಯಾವುದು ಮೇಲು ಯಾವುದು ಕೀಳು ಎನ್ನುವುದನ್ನು ಬಹಳ ಸೂಚ್ಯವಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ನಡೆ ನುಡಿಯೇ ಸಿದ್ಧಾಂತವಾಗಿದ್ದರೆ ಕುಲ ಹೊಲೆ ಸೂತಕವಿಲ್ಲ ನೀವು ಯಾರು ನಡೆ ನುಡಿ ಶುದ್ಧವಾಗಿರಬೇಕು ಅನ್ನೋದನ್ನೇ ನಿಮ್ಮ ಆಚರಣೆಯಿಂದ ತಿಳ್ಕೊಂಡಿರ್ತೀರೋ ನಡೆ ಶುದ್ಧವಾಗಿರಬೇಕು ನಮ್ಮ ನುಡಿ ಶುದ್ಧವಾಗಿರಬೇಕು ನಾನು ನುಡಿದಂತೆ ನಡೆಯಬೇಕು ಅದಕ್ಕೆ ನಾನು ಬದ್ಧನಾಗಿರಬೇಕು ಅದೇ ನನ್ನ ಸಿದ್ಧಾಂತ ಅಂತ ತಿಳಿದುಕೊಂಡಿರುವುದೇ ಆದರೆ ನಿಮಗೆ ಕುಲ ಹೊಲೆ ಮಡಿ ಮೈಲಿಗೆ ಇಂತಹ ಭಾವನೆಗಳು ಎಂದೂ ಬರಬಾರದು ಇಲ್ಲಿ ಅಂತಹ ಸಿದ್ಧಾಂತವನ್ನು ನೀವು ನಂಬಿರುವುದಾದರೆ ನಡೆ ನುಡಿಗಳೇ ಶುದ್ಧ ಎಂದು ತಿಳಿದುಕೊಂಡಿರುವುದಾದರೆ ನುಡಿದಂತೆ ನಡೆಯುತ್ತಾ ನಡೆದಂತೆ ನುಡಿಯುತ್ತಾ ಬದುಕುವುದಾದರೆ ಅಲ್ಲಿ ಕುಲ ಹೊಲೆ ಎಂಬ ಸೂತಕವೇ ಅಲ್ಲಿ ಇರುವುದಿಲ್ಲ ನುಡಿ ಲೇಸು ನಡೆ ಅಧಮವಾದಲ್ಲಿ ಬರೀ ಮಾತು ಮಾತ್ರ ಚೆನ್ನಾಗಿ ಆಡುವುದು ನುಡಿ ಮಾತ್ರ ಬೇರೆಯವರಿಗೆ ಇಷ್ಟವಾಗುವಂತೆ ಆಡುವುದು ಆದರೆ ಅವರ ನಡೆ ಅವರ ವರ್ತನೆ ಮಾತ್ರ ಕೆಟ್ಟ ರೀತಿಯಲ್ಲಿ ಅಧಮ ರೀತಿಯಲ್ಲಿ ಅಂದರೆ ಕೆಟ್ಟ ಬಹಳ ಕೀಳುಮಟ್ಟದಲ್ಲಿ ಮಾತು ಮಾತ್ರ ಚೆನ್ನಾಗಿ ಹಾಡುತ್ತಾರೆ ಆದರೆ ವರ್ತನೆ ಮಾತ್ರ ಬೇರೆ ಮಾತೇ ಒಂದು ರೀತಿ ತಾವು ನಡೆದುಕೊಳ್ಳುವ ರೀತಿಯೇ ಒಂದು ರೀತಿ ಆ ರೀತಿ ಇರಬಾರದಲ್ಲವೇ ನಡೆ ನುಡಿ ಎರಡೂ ಒಂದೇ ಇರಬೇಕು ಶುದ್ಧವಾಗಿರಬೇಕು ನುಡಿಯಲ್ಲಿ ಮಾತ್ರ ಎಲ್ಲರಿಗೂ ಇಷ್ಟವಾಗುವಂತೆ ಮಾತಾಡುವುದು ನಡೆ ಮಾತ್ರ ಅಧಮ ರೀತಿಯಲ್ಲಿರುವುದು ಬಹಳ ನಿಕೃಷ್ಟವಾಗಿರುವುದು ಇದು ಕೆಟ್ಟತನ ಅದನ್ನು ಹೇಳುತ್ತಿದ್ದಾರೆ ಮಾದಾರ ಚೆನ್ನಯ್ಯನವರು ನುಡಿ ಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಅದು ಮಾದಾರ ಚೆನ್ನಯ್ಯನವರು ಯಾವತ್ತೂ ನುಡಿಯೊಂದು ರೀತಿ ನಡೆಯೊಂದು ರೀತಿ ಇದ್ರೆ ಅದಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅತ್ಯಂತ ಅಕ್ಷಮ್ಯವಾದಂತಹ ಹೊಲೆ ಹೊಲಸು ಕೆಟ್ಟದ್ದು ಅದು ಅಂತಹ ವರ್ತನೆ ಯಾವತ್ತೂ ಇರಬಾರದು ಅದನ್ನು ರಾಮಯ್ಯನವರು ಹೇಗೆ ಹೇಳ್ತಾರೆ ಅಂದರೆ ಇನ್ನೊಂದು ಹೋಲಿಕೆ ಕಳವು ಪಾರದ್ವಾರಂಗಳ ಒಲಬನ ಅರಿಯದೆ ಬರೀ ಕಳ್ಳತನ ಮಾಡುವಂತಹ ವಿಚಾರ ಮತ್ತೊಂದನ್ನು ಹೇಳ್ತಾರೆ ವ್ಯಭಿಚಾರ ಪಾರದ್ವಾರ ಅಂತ ಕರೀತಾರೆ ಈ ಕಳ್ಳತನ ಮಾಡುವುದರಲ್ಲಿ ಪಾರದ್ವಾರ ಅಂದರೆ ವ್ಯಭಿಚಾರ ಮಾಡುವುದರಲ್ಲಿ ಸ್ವಲ್ಪವೂ ಕೂಡ ಸರಿಯಾವುದು ತಪ್ಪ್ಯಾವುದು ಅಂತ ಆಲೋಚನೆ ಮಾಡದೆ ಸರಿಯಾದ ದಾರಿಯನ್ನೇ ಅರ್ಥ ಮಾಡಿಕೊಳ್ಳದೆ ಬರೀ ಇಂತಹ ಕಳ್ಳತನ ವ್ಯಭಿಚಾರ ಇಂಥವುಗಳಲ್ಲಿ ತೊಡಗಿಸಿಕೊಂಡಿದ್ರೆ ಅದು ಇನ್ನೂ ಹೊಲೆ ಅದು ಕೆಟ್ಟದ್ದು ಹುಟ್ಟಿನಿಂದ ಇವರು ಡೋಹರು ಇವರು ಮಾದರರು ಇವರು ಈ ರೀತಿ ಜಾತಿಯನ್ನು ಹೇಳ್ತೀವಲ್ಲ ಅದಲ್ಲ ಹೊಲೆ ಅವನ ನುಡಿ ನಡೆ ಅದು ಹೊಲೆತನವನ್ನು ಹೇಳುವುದು ಬರೀ ಕಳ್ಳತನ ಮಾಡುವುದು ಬರೀ ವ್ಯಭಿಚಾರ ಮಾಡುವುದು ಸರಿಯಾವುದು ತಪ್ಪ್ಯಾವುದು ಅಂತ ಗುರುತಿಸದೆ ಕೆಟ್ಟ ಮಾರ್ಗಗಳಲ್ಲಿ ಹೋಗ್ತೀವಲ್ಲ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರು ಎಂದು ಹೇಳಿಕೊಳ್ತಾರಲ್ಲ ಇವರು ಒಡಲವರುಂಟೆ ಇಂತಹ ದೇಹಧಾರಿಗಳಿದಾರಲ್ಲ ಇವರನ್ನು ನಾವು ಮೇಲ್ವರ್ಗದವರು ಅಂತ ಕರೀಬೇಕೇ ಇವರು ಆಚರಿಸ್ತಾ ಇರೋದು ಇದು ಸದಾಚಾರವೇ ಮಾದಾರ ಚೆನ್ನಯ್ಯನವರು ಮುಂದುವರೆದು ಹೇಳ್ತಾರೆ ನಮಗೆ ಬಸವಣ್ಣನವರ ಮಾತು ನೆನಪಾಗ್ತದೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಹಿಂದೆ ಏನು ಹೇಳಿದ್ರು ಅವರು ನುಡಿ ಒಂದು ರೀತಿ ಇರುವುದು ನಡೆಯೇ ಒಂದು ರೀತಿ ಇರುವುದು ಬರೀ ಕಳ್ಳತನ ವ್ಯಭಿಚಾರ ಇಂಥವುಗಳನ್ನು ಮಾಡ್ತಾ ನಾವು ಭಾಳ ಶ್ರೇಷ್ಠ ಭಕ್ತರು ಅಂತ ಹೇಳಿಕೊಂಡು ಒಡಲು ಒರೆಯುತ್ತಾರಲ್ಲ ಇಂತಹ ಒಡಲನ್ನು ಹೊಂದಿರತಕ್ಕಂಥವರಿದ್ದರೆ ಅದು ಹೊಲೆ ಕೆಟ್ಟದ್ದು ಹೊಲಸು ಅದು ಅವರು ಕೀಳು ಸ್ತರದವರು ಆಚಾರವೇ ಕುಲ ಯಾವುದು ಶ್ರೇಷ್ಠವಾದದ್ದು ಅಂದರೆ ನಮ್ಮ ಸದ್ವರ್ತನೆ ನಮ್ಮ ನಡೆ
ಆಚಾರ ಅಂದ್ರೆ ನಮ್ಮ ಒಳ್ಳೆಯ ನಡವಳಿಕೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಕೆಟ್ಟದ್ದು ಅಂದ್ರೆ ಅದು ಅಂತ ಹೇಳ್ತಾರೆ. ಇಂತಿ ಉಭಯವ ತಿಳಿದು ಅರಿಯಬೇಕು. ಆಚಾರ ಮತ್ತು ಅನಾಚಾರ ಎಂಬತಕ್ಕಂತವೆರಡೇನಿವೆ ಅವುಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾದರೆ ಯಾವುದು ನನಗೆ ಮುಖ್ಯ, ಸದ್ವರ್ತನೆಯೋ ದುರ್ವರ್ತನೆಯೋ, ಇವುಗಳು ಇರತಕ್ಕಂತದನ್ನ ಮೊದಲು ಇವುಗಳ ಭೇದವನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ನಾನು ಸನ್ಮಾರ್ಗಿಯಾಗಿದ್ದರೆ, ಸನ್ಮಾರ್ಗದಲ್ಲಿ ನಡೆದರೆ ನಾನೊಬ್ಬ ಒಳ್ಳೆಯ ವ್ಯಕ್ತಿ ಆಗುತ್ತೇನೆ, ಸದಾಚಾರದಿಂದ ಸತ್ಪ್ರಜೆ ಆಗುತ್ತೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಡಂಬಾಚಾರದಲ್ಲಿ, ಕೇವಲ ಬೂಟಾಟಿಕೆಯಲ್ಲಿ, ಕೇವಲ ಭಸಿತವಲೇಸಿ ರುದ್ರಾಕ್ಷಿಯ ಧರಿಸಿದ ಮಾತ್ರಕ್ಕೆ ಅವನು ಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಆಡಂಬರದ ಭಕ್ತಿ ಆಗ್ತದೆ. ಇದನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ನಾವು ಆ ಪರಶಿವನ ಆ ಅನುಭೂತಿಯನ್ನು ಪಡೆಯುವುದಕ್ಕೆ ಸಾಧ್ಯ. ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ. ನಾವು ಯಾರನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆಯೋ ಆ ಪರಶಿವನನ್ನು, ಅಂತಹ ಆತ್ಮರಾಮನನ್ನು, ರಾಮಸ್ವರೂಪಿಯಾಗಿರ್ತಕ್ಕಂಥವನನ್ನು, ರಾಮನಿಂದಲೂ ಆರಾಧಿಸಲ್ಪಟ್ಟಂಥವನನ್ನು ಕುರಿತು ನಾವು ಆಲೋಚಿಸಬೇಕು. ಅದನ್ನು ಬಿಟ್ಟು ಮತ್ತೆ ಮತ್ತೆ ಈ ವಚನದ ಪ್ರತಿ ವಚನದ ಅಂಕಿತದಲ್ಲಿ ನಮ್ಮ ಕಾಯಕದಲ್ಲಿ ಬರ್ತಕ್ಕಂತಹ ಪರಿಕರಗಳು ಇವೆಯೋ ಅವುಗಳ ಬಗೆಗೇ ಆಲೋಚನೆ ಮಾಡದೆ ನಾವು ಸದ್ವರ್ತನೆ ಸದಾಚಾರ, ಯಾವುದು ಹೊಲೆ, ಯಾವುದು ಮಡಿ, ಯಾವುದು ಮೈಲಿಗೆ, ಯಾವುದು ಇಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮನ್ನು ರೂಪಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕು ಎನ್ನುವುದನ್ನು ಈ ವಚನದಲ್ಲಿ ಮಾದಾರ ಚೆನ್ನಯ್ಯನವರು ಹೇಳುತ್ತಿದ್ದಾರೆ. ಅವರು ದೊರೆತಿರತಕ್ಕಂಥ 10 ವಚನಗಳಲ್ಲಿ ಸುಮಾರು 4-5 ವಚನಗಳಲ್ಲಿ ಈ ಮೇಲು ಕೀಳು ಎಂದು ಆಚರಿಸ್ತಾ ಇದ್ದಂಥ ಅವತ್ತಿನ ಜಾತಿ ಪದ್ಧತಿ ಏನಿತ್ತು ಅದನ್ನು ಖಂಡಿಸುತ್ತಾರೆ. ಮತ್ತೊಂದು ವಚನದಲ್ಲಿ ಕೂಡ ಅವರು ಹೇಳ್ತಾರೆ, ವೇದ ಶಾಸ್ತ್ರಕ್ಕೆ ಹಾರುವನಾಗಿ, ಹಾರು ಅಂದರೆ ಬ್ರಾಹ್ಮಣ, ವೇದ ಶಾಸ್ತ್ರಕ್ಕೆ ಹಾರುವನಾಗಿ, ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ, ಸರ್ವವನ್ನು ಆರೈದು ನೋಡುವಲ್ಲಿ ವೈಶ್ಯನಾಗಿ, ವ್ಯಾಪಾರದೊಳಗಾಗಿ, ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ, ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠ ಎಂಬ ಎರಡು ಕುಲವಲ್ಲದೆ ಹೊಲೆ 18 ಜಾತಿ ಎಂಬ ಕುಲವಿಲ್ಲ. ಈ ಜಾತಿ ಗೋತ್ರದೊಳಗಾಗಿ ಇವುಗಳನ್ನು ನಂಬಿಕೊಂಡು ನೀಚ ಶ್ರೇಷ್ಠ ಯಾರು ಇಲ್ಲಿ ಕನಿಷ್ಠ, ಯಾರು ಶ್ರೇಷ್ಠ ಎಂದು ಆಲೋಚನೆ ಮಾಡ್ತಾ ಇದೀವಲ್ಲ, ಇವಲ್ಲ. ನಿಜವಾಗಿ ಇರತಕ್ಕಂಥದ್ದು ಎರಡೇ ಕುಲ. ಅದು ಯಾವುದು ಅಂದರೆ, ಒಬ್ಬರು ಶಿವನನ್ನು ಅರ್ಥ ಮಾಡಿಕೊಂಡಿರುವ ಭಕ್ತರು, ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳದೇ ಇರುವ, ಶಿವ ಧ್ಯಾನ ಮಾಡದೇ ಇರುವಂಥ ಭವಿಗಳು ಎಂಬುದನ್ನು ದಾಸಿಮಯ್ಯನವರ ವಚನದಲ್ಲಿ ಹಿಂದಿನ ಸಂಚಿಕೆಗಳಲ್ಲಿ ನಾವು ನೋಡಿದ್ದೆವು. ಮಾದಾರ ಚೆನ್ನಯ್ಯನವರು ಹೇಳ್ತಾರೆ, ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಹೊಲೆ 18 ಜಾತಿ ಎಂಬ ಕುಲವಿಲ್ಲ. ಅವರು ಹೇಳ್ತಾರೆ, ಬ್ರಹ್ಮವನ ಅರಿದಲ್ಲಿ ಬ್ರಾಹ್ಮಣ, ಸರ್ವ ಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ. ಸರ್ವ ಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಅವನು ಸಮಗಾರ. ಸಮಗಾರ ಅಂದರೆ ಈ ಚರ್ಮವನ್ನು ಹದ ಮಾಡಿ ಚಪ್ಪಲಿಗಳನ್ನು ಮಾಡ್ತಕ್ಕಂಥ ಚಮ್ಮಾರ. ಬೇರೆ ಯಾವುದೇ ಪ್ರಾಣಿಗಳಂದ ಎಲ್ಲ ಪ್ರಾಣಿ, ಯಾವುದೇ ಪ್ರಾಣಿಯಾಗಿರಲಿ ಹತ್ಯೆ ಮಾಡಬಾರದು. ಹತ್ಯೆ ಮಾಡುವುದಂದರೆ ಕೇವಲ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಕೂಡ ನಾವು ಯಾರಿಗೂ ನೋಯಿಸಬಾರದು. ಹಾಗೆ ಮಾಡಿದರೆ ಅವನು ನಿಜವಾದ ಚಮ್ಮಾರ. ಬ್ರಹ್ಮಜ್ಞಾನವನ್ನು ಅರ್ಥ ಮಾಡಿಕೊಳ್ತಲ್ಲ ಅವನು ನಿಜವಾದ ಬ್ರಾಹ್ಮಣ. ಶಿವ ಅಂದರೆ ಏನು ಅನ್ನೋದು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಉಭಯವನ್ನು ಅರಿದು ಮರೆಯಲಿಲ್ಲ, ಇದು ಇವೆರಡನ್ನು ಅರ್ಥ ಮಾಡಿಕೋಬೇಕು. ಅರ್ಥ ಮಾಡಿಕೊಂಡು ಮರೆಯಲಲ್ಲ. ಇದನ್ನು ಹೇಳ್ತಲೇ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ, ಹರಿ ನಿಜಾತ್ಮ ರಾಮ ರಾಮನ ಅಂತ ಹೇಳ್ತಾ ಏನು ಹೇಳ್ತಾ ಇದ್ದಾರೆ ಚೆನ್ನೈನವರು ಅಂದರೆ, ನನಗಾಗಲೇ ಹೇಳಿದಂತೆ ತಮ್ಮನ್ನೇ ಎಲ್ಲರೂ ಕೂಡ ಮಾದಾರ ಮಾದಾರ ಕುಲದವನು ಅಂತ ಹೇಳಿ ಕೆಲಸ್ಥರದವರು ಅಂತ ಕಾಣ್ತಾ ಇದ್ರು, ಕರಿತಾ ಇದ್ರಲ್ಲ, ಅವರಿಗೆ ಇವರು ಪಾಠ ಹೇಳ್ತಾ ಇದ್ದಾರೆ. ಶರಣ ಬಂಧುಗಳೇ, ನಾವು ಇವತ್ತು ಆಲೋಚನೆ ಮಾಡ್ತಾ ಶರಣರು ಕೊಟ್ಟಂತಹ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಮೇಲು ಕೀಳು ಎಂಬ ಈ ಭಾವನೆಗಳನ್ನು ಮೊದಲು ನಮ್ಮಿಂದ ತೊಡೆದು ಹಾಕಿ ಸದಾ ಆಲೋಚನೆ ಅಂದರೆ ಒಳ್ಳೆಯ ನಡೆ, ಒಳ್ಳೆಯ ನುಡಿಗಳ ಮೂಲಕ ಸದ್ ಆಚರಣೆಯನ್ನು ರೂಢಿಸಿಕೊಂಡು ಸತ್ ಪ್ರಜೆಗಳಾಗುವ ನಿಟ್ಟಿನಲ್ಲಿ ಯತ್ನಿಸೋಣ ಅಂತ ಹೇಳುತ್ತಾ ಮಾದಾರ ಚೆನ್ನಯ್ಯನವರ ಒಂದೆರಡು ವಚನಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿ ಈ ಒಂದು ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು.